ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಹತ್ತಿ ಬೆಳೆಯಲ್ಲಿ ಬರುವ ರೋಗ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ಹತ್ತಿಯಲ್ಲಿ ಸಸ್ಯ ಏನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ ಹತ್ತರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು ಮಣ್ಣಿನ ತೇವಾಂಶ ನೋಡಿಕೊಂಡು ಹತ್ತಿಯಲ್ಲಿ ಮೇಲು ಗೊಬ್ಬರ ಕೊಡಲು ಸಕಾಲವಾಗಿದೆ ಮತ್ತು ಸಿಂಪರಣೆ ಕಾರ್ಯಗಳನ್ನು ಮುಂದೂಡಬೇಕು ಹತ್ತಿ ಬೆಳೆಯಲ್ಲಿ ಕಾಯಿಕೊರಕದ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿಯನ್ನು ವೀಕ್ಷಿಸಲು ಪ್ರತಿ ಎಕರೆಗೆ ನಾಲ್ಕೈದು ಮೋಹಕ ಬಲೆಯನ್ನು ಐವತ್ತು ಮೀಟರ್ ಅಂತರದಲ್ಲಿ ಅಳವಡಿಸಬೇಕು ಚಟುವಟಿಕೆ ಕಂಡುಬಂದಲ್ಲಿ ಮೊಟ್ಟೆ ನಾಶಕವಾದ ಮೆಥೋಮಿಲ್ ಒಂದು ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು ಬಿತ್ತನೆಯಾದ ಇಪ್ಪತ್ತು ದಿನಗಳ ನಂತರ ಇಪ್ಪತ್ತು ದಿನಗಳಿಗೊಮ್ಮೆ ಎರಡು ಬಾರಿ ಶೇಕಡಾ ಎರಡರ ಯೂರಿಯಾ ಅಥವಾ ಶೇಕಡಾ ಒಂದು ಪರ್ಸೆಂಟ್ ಅಷ್ಟು ಪೊಟಾಷಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪಡಣೆ ಮಾಡಬೇಕು ಹತ್ತಿಯ ಬೆಳೆಯು ಹೂ ಮತ್ತು ಕಾಯಿ ಕಟ್ಟುವ ಸಂದರ್ಭದಲ್ಲಿ ಪ್ರತಿ ಎಕರೆಗೆ ಮೇಲು ಗೊಬ್ಬರವಾಗಿ ಇಪ್ಪತ್ತು ಕಿಲೋಗ್ರಾಂ ಯೂರಿಯಾ ಮತ್ತು ಹತ್ತು ಕೆಜಿ ಪೊಟ್ಯಾಷ್ ಗೊಬ್ಬರಗಳನ್ನು ಕೊಡುವುದರಿಂದ ಕಾಯಿಯ ಗಾತ್ರ ಹೆಚ್ಚಾಗುವುದೇ ಅಲ್ಲದೆ ಕಾಯಿಗಳ ಸಂಖ್ಯೆಯೂ ಸಹ ಹೆಚ್ಚಾಗುವುದು ಹತ್ತಿಯಲ್ಲಿ ಮೊಗ್ಗಿನ ನೊಣದ ಹತೋಟಿಗಾಗಿ ಮೊಗ್ಗು ಬರುವ ಸಮಯದಲ್ಲಿ ಸೊನ್ನೆ ಪಾಯಿಂಟ್ ಮೂರು ಮಿಲಿ ಇಮಿಡಾಕ್ಲೋಪ್ರಿಡ್ ಹದಿನೇಳು ಪಾಯಿಂಟ್ ಎಂಟು ಎಸ್ಎಲ್ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಪ್ರತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ತ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ ಸೊನ್ನೆ ಪಾಯಿಂಟ್ ಮೂವತ್ತು ಗ್ರಾಂ ಡೈನೊಟೆ ಫುರಾನ್ ಇಪ್ಪತ್ತು ಎಸ್ಜಿ ಅಥವಾ ಒಂದು ಗ್ರಾಂ ಪ್ಲೋನಿಕ್ ಅಮೈಡ್ ಐವತ್ತು ಡಬ್ಲ್ಯೂಪಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು ಹತ್ತಿಯಲ್ಲಿ ಐವತ್ತೈದರಿಂದ ಅರವತ್ತು ದಿನಗಳಲ್ಲಿ ಹೂವಾಡುವಾಗ ಕಾಯಿ ಕಟ್ಟುವಾಗ ಮೆಗ್ನೀಷಿಯಂ ಸಲ್ಫೇಟ್ ಹತ್ತು ಗ್ರಾಂ ಮತ್ತು ಹತ್ತೊಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತನ್ನು ಹತ್ತು ಗ್ರಾಂನಂತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ಕಡಿಮೆ ಮಾಡಬಹುದಾಗಿದೆ ಈ ಸಿಂಪರಣೆಯನ್ನು ಇಪ್ಪತ್ತು ದಿನಗಳ ಅಂತರದಲ್ಲಿ ಮತ್ತೆರಡು ಸಲ ಸಿಂಪರಣೆ ಮಾಡಬೇಕು ರಸ ಹೀರುವ ಕೀಟದ ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ ಸೊನ್ನೆ ಪಾಯಿಂಟ್ ಮೂರು ಮಿಲಿ ಇಮಿಡಾಕ್ಲೋಪ್ರಿಡ್ ಅಥವಾ ಸೊನ್ನೆ ಪಾಯಿಂಟ್ ಎರಡು ಐದು ಗ್ರಾಂ ಥೈಯೋಮಿತೋಕ್ಷ್ ಬೆರೆಸಿ ಸಿಂಪಡಿಸಬೇಕು ಹತ್ತಿಯಲ್ಲಿ ಮಿರಿಡ್ ತಿಗಣೆಯ ಅತೋಟಿಗಾಗಿ ಒಂದು ಗ್ರಾಂ ಅಸಿಫೆಟ್ ಎಪ್ಪತ್ತೈದು ಡಬ್ಲ್ಯೂಪಿಯನ್ನು ಹಾಗೂ ಎರಡು ಮಿಲಿ ಪ್ರೊಫೆನೋಪಾಸ್ ಐವತ್ತು ಇಸಿ ಅಥವಾ ಒಂದು ಗ್ರಾಂ ಪ್ರಿಪೋನಿಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು ಹತ್ತಿಯಲ್ಲಿ ಕಾಯಿ ಕಟ್ಟುವ ಹಂತದಲ್ಲಿ ಹಿಟ್ಟು ತೆಗೆಣೆಯ ಅತೋಟಿಗಾಗಿ ಒಂದು ಮಿಲಿ ಬುಪ್ರೋಫ್ರೆಜಿನ್ ಇಪ್ಪತ್ತೈದು ಎಸ್ಸಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು ಹತ್ತಿ ಬೆಳೆಯಲ್ಲಿ ಹೂ ಉದುರುವ ಸಾಧ್ಯತೆ ಕಂಡುಬಂದಲ್ಲಿ ಒಂದು ಮಿಲಿ ಪ್ಲಾನೋಫಿಕ್ಸ್ ಅನ್ನು ನಾಲ್ಕು ಪಾಯಿಂಟ್ ಐದು ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪರಣೆ ಮಾಡಬೇಕು ಈ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಹತ್ತಿಯಲ್ಲಿ ಒಳ್ಳೆಯ ಇಳುವರಿಯ ನಿರೀಕ್ಷಣೆಯನ್ನು ಮಾಡಬಹುದು ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ